ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನುವಂಥ ಮಾತಿದೆ ಅದಕ್ಕೆ ತಕ್ಕ ಹಾಗೆ ತಾನಿಷ್ ಆಭರಣ ಜಾಹೀರಾತನ್ನು ಸಂಸ್ಥೆ ವಾಪಸ್ ತೆಗೆದುಕೊಂಡರು ಜನರ ಆಕ್ರೋಶ ಇನ್ನೂ ಕಡಿಮೆ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಾಡುತ್ತಿರುವಂಥ ಸದ್ದು ಕಡಿಮೆ ಆಗಿಲ್ಲ ಇಂಥ ತಲೆಮಾಸಿದ ಜಾಹೀರಾತನ್ನು ಹೇಳಿದಂಥ ಐಡಿಯಾ ಕೊಟ್ಟಂಥ ಮನ್ಸೂರ್ ಖಾನ್ ಎನ್ನುವಂಥ ವ್ಯಕ್ತಿಯನ್ನು ಸಂಸ್ಥೆ ತೆಗೆದುಹಾಕಿದೆ ಎನ್ನುವಂಥ ಸುದ್ದಿ ಇದೆ ಆದರೆ ಅದು ಮಾಡಿದಂಥ ಡ್ಯಾಮೇಜ್ ಇದೆಯಲ್ಲ ಅದು ಕಂಪನಿ ಸುಧಾರಿಸ್ಕೊಳ್ಳಿಕ್ಕೆ ತುಂಬ ಸಮಯ ಹಿಡಿಯುತ್ತೆ ನನಗೆ ತುಂಬ ಜನ ಹೇಳಿದರು ಇದು ಟಾಟಾ ಕಂಪನಿಯ ಅಂಗಸಂಸ್ಥೆ ಟಾಟಾ ಕಂಪನಿ ಈ ದೇಶದ ಒಟ್ಟು ವ್ಯವಸ್ಥೆಯನ್ನು ಎಂದೂ ವಿರೋಧಿಸಿದವರಲ್ಲ ಈ ದೇಶದ ಅಭಿವೃದ್ಧಿಗಾಗಿ ಅವರ ಕೊಡುಗೆ ಭಾಳ ದೊಡ್ಡ ಮಟ್ಟದಲ್ಲಿದೆ ಅಂಥ ತಾನಿಷ್ ಕಂಪನಿಯನ್ನು ಬೈಕಾಟ್ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂದರು ನಿಜ ಟಾಟಾ ಅವರ ಬಗ್ಗೆ ಈ ದೇಶದ ನೂರ ಮೂವತ್ತು ಕೋಟಿ ಜನರಿಗೆ ಅಪಾರವಾದ ಗೌರವವಿದೆ ಹೀಗಾಗಿ ಅವರಿಗೆ ನಾವು ಭಾರತ ರತ್ನ ಅಂತ ಕರೆದ್ವಿ ಈ ದೇಶದ ಮೊಟ್ಟ ಮೊದಲ ಕಮರ್ಷಿಯಲ್ ಪೈಲಟ್ ಜಮ್ಶೆಡ್ ಟಾಟಾ ಇರಬಹುದು ರತನ್ ಟಾಟಾ ಇರಬಹುದು ಅವರ ಕುಟುಂಬದ ಯಾರೇ ಇರಬಹುದು ಟಾಟಾ ಕಂಪನಿಯ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ತದನಂತರ ಸ್ವಾತಂತ್ರ್ಯೋತ್ತರದ ನಮ್ಮ ಅಭ್ಯುದಯದಲ್ಲಿ ಕೈಗಾರಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಟಾಟಾ ಕೊಡುಗೆಯನ್ನು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಅವರ ಅಂಗಸಂಸ್ಥೆಯೊಂದು ಹೀಗೆ ಒಂದು ಧರ್ಮವನ್ನು ಕೀಳು ಮಾಡಿ ಇನ್ನೊಂದು ಧರ್ಮವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡಿದಾಗ ಜನ ಸುಮ್ಮನೆ ಕೂಡಲಿಕ್ಕೆ ಸಾಧ್ಯವಾ ಅನ್ನೋದು ನಮ್ಮ ಪ್ರಶ್ನೆ ಟಾಟಾ ಅವರು ಮೂಲತಃ ಪಾರ್ಸಿಗಳು ಆರನೇ ಶತಮಾನದ ಈಚೆಗೆ ಭಾರತಕ್ಕೆ ಬಂದಂಥವ್ರು ಅಗ್ನಿದೇವನನ್ನು ಪೂಜಿಸುವಂಥವರು ಮುಂಬೈನಲ್ಲಿ ಪಾರ್ಸಿವಾಡ ಅಂತಲೇ ಒಂದು ಏರಿಯಾ ಇದೆ ತುಂಬ ಸಹಿಷ್ಣುಗಳು ತುಂಬ ಒಳ್ಳೆಯ ಜನ ಬೇರೆ ಎಲ್ಲ ಧರ್ಮಗಳ ಜೊತೆ ಬೆರೆತು ಬದುಕುವಂಥ ಸ್ವಭಾವ ಇರುವಂಥ ಬಹಳ ಸಣ್ಣದಾದಂಥ ಕಮ್ಯುನಿಟಿ ಅದು ಆದರೆ ಟಾಟಾ ಎಂದು ತಮ್ಮನ್ನು ಧರ್ಮದ ಜೊತೆಗೆ ಗುರುತಿಸಿಕೊಂಡವರಲ್ಲ ಟಾಟಾ ಎಂದಿಗೂ ತಾವು ಒಬ್ಬ ವ್ಯಾಪಾರಿ ಅಂತ ಹೇಳಿಲ್ಲ ಅವ್ರನ್ನೊಬ್ಬರು ಪ್ರಶ್ನೆ ಕೇಳ್ತಾರೆ ಸರ್ ನೀವು ನೂರಾರು ವರ್ಷಗಳಿಂದ ಈ ದೇಶದಲ್ಲಿ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದೀರಾ ನಿಮ್ಮ ಕಣ್ಣುದುರಿಗೆ ಅಂಬಾನಿ ಇಷ್ಟೊಂದು ಬೆಳೆದು ಬಿಟ್ಟಿದಾರಲ್ಲ ಎಷ್ಟು ಶ್ರೀಮಂತರಾಗಿದ್ದಾರಲ್ಲ ನಿಮಗೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಕೇಳ್ತಾರೆ ಆವಾಗ ಟಾಟಾ ನಗ್ತಾರೆ ಅಂಬಾನಿಯವರು ವ್ಯಾಪಾರಿಗಳು ನಾವು ಉದ್ಯಮಿಗಳು ನಾವು ಅಂತಾರೆ ಎಂಥ ಮಾತು ನೋಡಿ ಈ ದೇಶದ ಸೂಜಿಯಿಂದ ಹಿಡಿದು ಹೆಲಿಕ್ಯಾಪ್ಟರ್ ವಿಮಾನದವರೆಗೆ ತಯಾರು ಮಾಡುವಂಥ ಟಾಟಾ ಕುಟುಂಬದವರು ನಿಮಗೆ ಗೊತ್ತಿರಲಿ ತಮ್ಮ ಆದಾಯವನ್ನು ಎಂದಿಗೂ ಮನೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಅದರಲ್ಲಿ ಎಂಬತ್ತರಷ್ಟು ಶೇಕಡಾ ಎಂಬತ್ತರಷ್ಟು ಟ್ರಸ್ಟ್ಗಳಿಗೆ ವಿನಿಯೋಗ ಆಗುತ್ತೆ ಇದು ಅವರ ವಿಷಯ ಇರಲಿ ಈಗ ನಮ್ಮ ವಿಷಯಕ್ಕೆ ಬರೋಣ ಅದು ತಾನಿಷ್ಕ್ ಆಭರಣ ಜ್ಯುವೆಲ್ಲರಿ ಬಗ್ಗೆ ಒಬ್ಬ ಅದ್ಭುತವಾದಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ವೀಕ್ಷಕರು ಇದರಲ್ಲ ತುಂಬ ಸೃಜನಶೀಲರು ಇರ್ತಾರೆ ತುಂಬಾ ರಚನಾತ್ಮಕವಾಗಿ ಆಲೋಚನೆ ಮಾಡ್ತಾರೆ ಒಂದು ಅದ್ಭುತವಾದಂಥ ಐಡಿಯಾ ಕೊಟ್ಟು ಈ ಮನ್ಸೂರ್ ಖಾನೇನೀಗ ಮೊನ್ನೆ ಸೀಮಂತದ ಕಥೆಯನ್ನು ಹೇಳಿದಳಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಪ್ರದೀಪ್ ಎನ್ನುವಂಥ ವ್ಯಕ್ತಿ ಒಂದು ಐಡಿಯಾ ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಒಬ್ಬ ಹಿಂದೂ ಯುವಕ ಮುಸಲ್ಮಾನ ಯುವತಿಯನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರ್ತಾನೆ ಮನೆಗೆ ಬಂದ ತಕ್ಷಣ ಅತ್ತೆ ನೋಡ್ತಾಳೆ ನೋಡಿ ಸೊಸೆಗೆ ಹೇಳ್ತಾಳೆ ಆಶೀರ್ವಾದ ಮಾಡಿ ಅಮ್ಮ ನೀನು ಈ ರೀತಿ ಕಪ್ಪದಾದ ಬುರ್ಖ ಹಾಕ್ಕೊಳ್ಬೇಕಾದಂಥ ಅಗತ್ಯ ನಮ್ಮ ಮನೆಯಲ್ಲಿಲ್ಲ ನಮ್ಮ ಮನೆ ಸುರಕ್ಷಿತವಾಗಿದೆ ಆದ್ದರಿಂದ ತೆಗೆದು ಹಾಕಬಹುದು ಅಂತಾಳೆ ಸೊಸೆ ಖುಷಿಯಾಗಿಬಿಡ್ತಾಳೆ ಮಳೆಯಿಂದ ಬಂದ ಹುಡುಗಿ ರೇನ್ಕೋಟ್ ಬಿಚ್ಚಿದ ಹಾಗೆ ತನ್ನ ಬುರ್ಖಾವನ್ನು ಬಿಚ್ಚಿ ಹಾಕ್ತಾಳೆ ಬಿಚ್ಚಿ ಹಾಕ್ತಾ ಹಾಕ್ತಾ ಅವಳ ಮೈ ಮೇಲಿದ್ದ ಎಲ್ಲ ಒಡೆಗಳು ಜಗ ಅಂತ ಹೊಳಿತವೆ ತಲೆ ಮೇಲಿನ ತಲೆಬೊಟ್ಟು ಕಿವಿಯೋಲೆ ಮೂಗುನತ್ರೂ ವಜ್ರದ್ದು ಹಾರ ನೆಕ್ಲೆ ಎಲ್ಲವೂ ಫಳಫಳ ಅಂತ ಹೊಳಿಯೋಕ್ಕೆ ಶುರು ಆಗ್ತವೆ ಕೆಳಗಡೆ ಟ್ಯಾಗ್ಲೈನ್ ಬರುತ್ತೆ ತಾನಿಷ್ಕಾ ಆಭರಣ ಎಂದಿಗೂ ಫಳಫಳ ಅಂತ ಹೊಳಿತವೆ ಅಂತ ಎಷ್ಟು ಚೆನ್ನಾಗಿದೆ ಈ ಕಾನ್ಸೆಪ್ಟನ್ನು ಯಾಕೆ ಮಾಡಲ್ಲ ಈ ಕಾನ್ಸೆಪ್ಟನ್ನು ಮಾಡಿದರೆ ಎಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಬೇಸರ ಆಗಿಬಿಟ್ರೆ ಆದ್ದರಿಂದ ಇಂಥ ವಿಷಯಗಳನ್ನು ಅವ್ರು ತೆಗೆದುಕೊಳ್ಳೋದಿಲ್ಲ ಇದು ತಲೆತಲಾಂತರದೇ ಬಂದಂಥ ಒಂದು ದೊಡ್ಡ ಸಮಸ್ಯೆ ಇದು ನಾವು ಯಾವುದೇ ಒಂದು ಇತಿಹಾಸವನ್ನು ನೋಡುವಾಗ ನಮ್ಮ ಪುಸ್ತಕಗಳನ್ನು ನೋಡ್ತೀವಿ ನಮ್ಮ ಸಿನಿಮಾಗಳನ್ನು ನೋಡ್ತೀವಿ ನಮ್ಮ ನಾಟಕಗಳನ್ನು ನೋಡ್ತೀವಿ ತನ್ಮೂಲಕ ನಮ್ಮ ನಾಗರಿಕತೆ ಹೇಗೆ ಬೆಳ್ಕೊಂಡು ಬಂದಿದೆ ಅನ್ನೋದನ್ನು ಗಮನಿಸಬಹುದು ಆಗ ನಮ್ಮ ನಡೆನುಡಿ ಹೇಗಿತ್ತು ವಸ್ತ್ರಾಲಂಕಾರ ಹೇಗಿತ್ತು ಮನುಷ್ಯನ ಮಾತುಕತೆ ಹೇಗಿತ್ತು ಎಲ್ಲವೂ ಅದರಲ್ಲಿ ದಾಖಲಾಗಿರ್ತವೆ ಹೀಗಾಗಿ ನಾವು ಸಿನಿಮಾವನ್ನು ಕೇವಲ ಸಿನಿಮಾ ಅಥವಾ ಮನರಂಜನೆಯಾಗಿ ನೋಡಬಾರದು ಅದು ನಮ್ಮ ಇತಿಹಾಸ ಮತ್ತು ನಮ್ಮ ನಾಗರಿಕತೆಯ ಭಾಗವಾಗಿ ಗಮನಿಸಬೇಕು ಹೀಗಿರುವಾಗ ನಮ್ಮ ಹಿಂದಿ ಸಿನಿಮಾಗಳಲ್ಲಿ ವಿಲನ್ಗಳನ್ನು ಹೇಗೆ ಚಿತ್ರಿಸಿದ್ದಾರೆ ನಿಮಗೆ ಗೊತ್ತು ಮುಂಬೈ ಅಂಡರ್ ವರ್ಲ್ಡ್ನಲ್ಲಿ ಇರುವವರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ ಒಂದು ಕೇವಲ ಒಂದು ಐದಾರು ಹೆಸರುಗಳನ್ನ ಹೇಳ್ತೀನಿ ಎಲ್ಲರ ಹೆಸರು ಬೇಕಾಗಿಲ್ಲ ಹಾಜಿ ಮಸ್ತಾನ್ ಅಬೂ ಸಲೇಮ್ ಯಾಕೂಬ್ ಮೆಮೋನ್ ಟೈಗರ್ ಮೆಮೋನ್ ಇವರೆಲ್ಲರ ಹೆಸರು ಕೇಳಿದಾಗ ನಿಮಗೆ ನಾನು ಯಾವ ಧರ್ಮಕ್ಕೆ ಸೇರಿದವರು ಅಂತ ನಿಮಗೆ ಹೇಳಬೇಕಾಗಿಲ್ಲ ಇಂಥ ಒಂದು ನೂರು ಹೆಸರುಗಳಿದ್ದಾವೆ ನಾವು ನಾಲ್ಕು ಹೆಸರುಗಳನ್ನ ಮಾತ್ರ ನಿಮಗೆ ದಾವೂದ್ ಇಬ್ರಾಹಿಂವರೆಗೂ ರೆಫರ್ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಹಿಂದಿ ಸಿನಿಮಾದಲ್ಲಿ ಬರುವಂಥ ವಿಲನ್ಗಳು ಹೇಗಿರ್ತಾರೆ ಗೊತ್ತಾ ಅವರ ಹೆಣಗೆ ದೊಡ್ಡದಾದಂಥ ಒಂದು ನಾಮವನ್ನು ಬಡಿಯಲಾಗಿರುತ್ತೆ ತಿಲಕವನ್ನು ಹಾಕಲಾಗಿರುತ್ತೆ ಕೈಗೆ ಕೆಂಪು ದಾರವನ್ನು ಕಟ್ಟಲಾಗಿರುತ್ತೆ ಆತ ಹೊಡೆದಾಟ ಮಾಡೋದಲ್ಲಿ ಗಣೇಶ ಚೌತಿಯಲ್ಲಿ ನಡೆಯುವ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವನು ಹೊಡೆದಾಟ ಕಲ್ಕತ್ತಾ ಕಾಳಿದೇವಿ ಎದುರುಗಡೆ ಅವನು ಹೊಡೆದಾಟ ಎಲ್ಲಿ ನಾವು ಶ್ರದ್ಧಾ ಕೇಂದ್ರ ಅಂತ ಭಾವಿಸ್ತೀವೋ ಅಲ್ಲಿ ನಮ್ಮ ವಿಲನ್ಗಳು ಹೊಡೆದಾಟವನ್ನು ಮಾಡ್ತಾರೆ ಅಂದರೆ ಇದರ ಹಿಂದಿರುವ ಉದ್ದೇಶ ಏನು ಅಂತ ನೀವು ಆಲೋಚನೆ ಮಾಡಿ ಅದೇ ಒಬ್ಬ ಮುಸಲ್ಮಾನನನ್ನು ಚಿತ್ರಿಸುವುದಾದರೆ ಈ ಧಾರಾವಾಹಿಯವರು ಸಿನಿಮಾದವರು ಹೇಗೆ ಚಿತ್ರಿಸ್ತಾರೆ ಆತ ತಲೆಗೆ ಒಪ್ಪಿಯನ್ನು ಹಾಕ್ಕೊಂಡಿರ್ತಾನೆ ದರ್ಗಾಗೆ ಮಸೀದಿಗೆ ನಮಾಜ್ ಹೋಗಿ ಬರ್ತಾನೆ ಹೊರಗಡೆ ಬರ್ತಾ ಕುಳಿತಿರುವಂಥ ಎಲ್ಲ ಭಿಕ್ಷುಕರಿಗೂ ನಾಣ್ಯಗಳನ್ನು ಕೊಡ್ತಾ ಬರ್ತಾನೆ ದಯಾಳುವಾಗಿರ್ತಾನೆ ನಮಾಜನ್ನು ಐದು ಹೊತ್ತು ಮಾಡ್ತಾ ಇರ್ತಾನೆ ಅಮ್ಮು ಅಮ್ಮಿ ಅಬು ಅಂಥೇಳಿ ಬಂದು ಅಪ್ಪ ಅಮ್ಮನ್ನೆಲ್ಲ ನಮಸ್ಕಾರ ಮಾಡಿ ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾನೆ ಅಂದರೆ ಆತ ಮಾನವೀಯತೆಯನ್ನು ಮೆರಿತಾನೆ ಆದರೆ ನಮ್ಮ ವಿಲನ್ಗಳು ಮಾತ್ರ ಹಿಂದೂ ಧರ್ಮವನ್ನು ಪ್ರತಿಪಾದಿಸುವಂಥ ತಿಲಕವನ್ನು ಹಚ್ಕೊಂಡಿರ್ತಾರೆ ಕಂಡ ಕಂಡಲ್ಲಿ ಶುದ್ಧ ಕೇಂದ್ರಗಳಲ್ಲಿ ಹೊಡೆದಾಟವನ್ನು ಮಾಡ್ತಾರೆ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂಥ ಸಂಚು ಅಂತ ನಾನು ಭಾವಿಸ್ತೀನಿ ಹಿರಾನಿ ಮಾಡಿದ ಸಿನಿಮಾ ನೆನಪು ಮಾಡಿಕೊಳ್ಳಿ ಪಿ ಕೆ ಒಂದು ಸಿನಿಮಾ ಬಂತು ಅಮೀರ್ ಖಾನ್ ಅದರಲ್ಲಿ ಹೀರೋ ಇಡೀ ಸಿನಿಮಾದಲ್ಲಿ ಹಿಂದೂ ಧರ್ಮದ ಎಲ್ಲ ದೇವರುಗಳನ್ನು ಬಾಯಿಗೆ ಬಂದ ಹಾಗೆ ವಾಚಾಮಗೋಚರವಾಗಿ ಬಯಲಾಯಿತು ಒಬ್ಬರೇ ಒಬ್ಬರು ಸುರಿಯತ್ತಲಿಲ್ಲ ಸ್ವಾಮಿ ಅದು ನಮ್ಮ ದೇವರು ಅದು ಏನು ಬೇಕಾದರೂ ಇರ್ಬೋದು ಅದರ ಬಗ್ಗೆ ನಿಮಗೆ ಮಾತಾಡಲಿಕ್ಕೆ ಹಾಕಿಲ್ಲ ಅಂತ ಒಬ್ಬನೇ ಒಬ್ಬ ಕೇಳಲಿಲ್ಲ ಎಲ್ಲರೂ ನಕ್ಕು ಲೇವಡಿ ಮಾಡಿದರು ನಮ್ಮ ಹನುಮಂತ ನಮ್ಮ ಗಣಪತಿ ನಮ್ಮ ಶಿವ ನಮ್ಮ ಪಾರ್ವತಿ ಎಲ್ಲರೂ ಇವರಿಗೆ ಲೇವಡಿಯ ವಸ್ತುಗಳಾದರೂ ಸಿನಿಮಾದ ಮನರಂಜನೆಯ ಮಾಧ್ಯಮದ ವ್ಯಾಪಾರದ ವಸ್ತುಗಳಾದರೂ ನಾವು ಇದರ ಬಗ್ಗೆ ಮಾತಾಡಲಿಲ್ಲ ಇದೆಲ್ಲ ತಮ್ಮೆದುರಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾನಿಷ್ಕನ್ನು ಒಂದು ಕೇವಲ ಒಂದು ಜಾಹೀರಾತು ಇದನ್ನು ಬಿಟ್ಟು ಬಿಡೋಣ ಅನ್ನುವಂಥ ಧೋರಣೆ ಇದೆಯಲ್ಲ ಇದು ಯಾವತ್ತಿದ್ರೂ ಯಾವುದೇ ಒಂದು ಕಮ್ಯುನಿಟಿಗೆ ಇರುವಂಥ ಒಂದು ದೊಡ್ಡ ಆಪತ್ತು ಆದ್ದರಿಂದ ಇಂಥ ಅಪಸವ್ಯಗಳನ್ನು ಆ ಕ್ಷಣದಲ್ಲಿ ಚೂಟಿ ಹಾಕಿಬಿಟ್ರೆ ಮುಂದೆ ಇಂಥ ತಪ್ಪುಗಳನ್ನು ಮಾಡುವಾಗ ಆಲೋಚನೆ ಮಾಡಬೇಕಾಗತ್ತೆ ಮನ್ಸೂರ್ ಖಾನ್ ಅಂತವರು ಆಲೋಚನೆ ಮಾಡ್ತಾರೆ ಯಾವುದೇ ಇಂಥ ಉಪದ್ವ್ಯಾಪ ಮಾಡುವಾಗ ಅವರು ಹತ್ತು ಸಾರಿ ಯೋಚನೆ ಮಾಡ್ತಾರೆ ನಾವು ಅಷ್ಟು ಜಾಗೃತರಾಗ ಸಾಕು ಅದಕ್ಕಿಂತ ಹೆಚ್ಚಿನ ನಾನು ಬಯಸೋದಿಲ್ಲ ನಮಸ್ಕಾರ